ಮುಂಗೋಡದಲ್ಲಿ ಜಜ್ವಿತ್ ಸಂಸ್ಥೆಯು ಪಾದಾರ್ಪಣೆ ಮಾಡಿ 40 ವರ್ಷಗಳು ಸಲ್ಲುತ್ತಿರುವಂತಹ ಈ ಸಂದರ್ಭದಲ್ಲಿ ನನಗೆ ನಿಜವಾಗಿಯೂ ಸಂತೋಷವಾಗುತ್ತಿದೆ. ಈ 40 ವರ್ಷಗಳಲ್ಲಿ 20 ವರ್ಷಗಳ ಕಾಲ ನನಗೂ ಈ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅಂತ ಒಂದು ಸೇವೆಯನ್ನು ನೀಡುವಂತಹ ಭಾಗ್ಯ ಸಿಕ್ಕಿರುವುದರಿಂದ ನನ್ನ ಸಂತೋಷ ದ್ವಿಗುಣಗೊಂಡಿದೆ. ಜಜ್ವಿತ್ ಸಂಸ್ಥೆಯು ಮುನ್ಗೋಡವನ್ನ ಆಯ್ಕೆ ಮಾಡಿದ್ದು ಪ್ರಮುಖವಾಗಿ ಈ ಮುನ್ಗೋಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದ ಪ್ರದೇಶ ಆಗಿದ್ದರಿಂದ ನನಗೆ 2002 ಫಾದರ್ ಲಾರೆನ್ಸ್ ಅವರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ನೀಡುವಂತಹ ಸೌಭಾಗ್ಯ ಒದಗಿತ್ತು. ಶಿಕ್ಷಣವನ್ನು ನೀಡಬೇಕೆಂಬುದನ್ನ ಅವರಿಂದ ನಾನು ಕಲ್ಕೊಂಡೆ. ಕಳೆದ 20 ವರ್ಷಗಳಿಂದಲೂ ಕೂಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ನೀಡುತ್ತಿರುವಂತಹ ಸಂದರ್ಭದಲ್ಲಿ ನೆಮ್ಮದಿ, ತೃಪ್ತಿ ನನಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ, ನಾನು ಅದೇ ವಿದ್ಯಾರ್ಥಿಗಳನ್ನ ಇಂದು ಭೇಟಿಯಾದಾಗ ಲೋಯಲಾ ಶಿಕ್ಷಣ ಸಂಸ್ಥೆ ಇಲ್ದಿದ್ರೆ ಈ ಮಕ್ಕಳು ಇಂತಹ ಉನ್ನತ ಸ್ಥಾನಕ್ಕೆ ತಲುಪಿರ್ತಿರ್ಲಿಲ್ಲ ಎನ್ನುವ ಒಂದು ವಿಚಾರ ಸಂತೋಷ ನೀಡ್ತಾ ಇರುತ್ತೆ. ಅನೇಕ ವಿದ್ಯಾರ್ಥಿಗಳು ವೈದ್ಯರಾಗಿ, ಶಿಕ್ಷಕರಾಗಿ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಮೂವತ್ತು ವರ್ಷಗಳ ಹಿಂದೆ ಮುನ್ಗೋಡಕ್ಕೆ ಭೇಟಿ ನೀಡಿದಾಗ ಹಲವಾರು ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲದ ವಂಚಿತರಾದಂತಹ ಅನೇಕ ವಿದ್ಯಾರ್ಥಿಗಳು ಇದ್ರು. ಲೋಯಲಾ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ಇಂಥ ಸೇವೆ ಸಿಕ್ಕಿದ್ದರಿಂದ ನನಗೆ ಈ ಸೇವೆಯ ಜೊತೆಗೆ ನನ್ನ ಪಾತ್ರ ಕೂಡ ಇದೆ ಎಂಬುದಾಗಿ ಸಂತೋಷವಾಗ್ತಾ ಇದೆ. ಈ ಸೇವೆಗೆ ನೀಡೋದಕ್ಕೆ ನನಗೆ ಸಹಕರಿಸಿದಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರ ವರ್ಗಕ್ಕೂ, ಎಲ್ಲ ಫಾದರ್ಸ್ರವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವುದಕ್ಕೆ ಬಯಸ್ತೇನೆ. ಲೋಯಲಾ ಶಿಕ್ಷಣ ಸಂಸ್ಥೆಯು ತನ್ನ ಸೇವೆಯನ್ನ ಇನ್ನೂ ಅನೇಕ ವರ್ಷಗಳು ನೀಡುವಂತಾಗಲಿ, ಈ ಮುಖಾಂತರ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯಾಗಲಿ ಹೀಗೆ ಸಮಾಜದ ಸರ್ವೋತ್ತಮಕ ಏಳಿಗೆ ಆಗಲಿ ಎಂಬುದಾಗಿ ಈ ಶುಭ ಗಳಿಗೆಯಲ್ಲಿ ನಾನು ಹಾರೈಸಲು ಬಯಸ್ತೇನೆ. ಧನ್ಯವಾದಗಳು.